ದಾಸರೆಂದರೆ ಪುರಂದರದಾಸರಯ್ಯ ಹಾಗೆಂದು ತುಂಬ ಪ್ರಸಿದ್ಧವಾದ ಮಹನೀಯರು ಪುರಂದರದಾಸರು. ಅವರು ಎಲ್ಲ ದೇವ್ರ ಮೇಲೆಯೂ ಅವರು ಹಾಡುಗಳು ಬರುತ್ತಾರೆ. ಅವರು ಅಂಕಿತ ಪುರಂದರ ವಿಠಲ, ವಿಠಲನ ಮೇಲೆ ಭಾಳ ಹಾಡು ಬರುತ್ತಾರೆ. ಅವರು ಒಂದಿನ ತುಂಬ ಹೊಟ್ಟೆ ನೋವಿನಿಂದ ಕಷ್ಟಪಡುವಾಗ ಪುರಂದರ ವಿಠಲನೇ ಬಂದು ಅವರನ್ನು ವಾಸಿ ಮಾಡಿದ ಕತೆ ಇವತ್ತಿನ ದಿನ ಕೃಷ್ಣ. ಇವರು ಪುರಂದರದಾಸರು 1484 ಶತಮಾನದಲ್ಲಿ ಕರ್ನಾಟಕದಲ್ಲಿ ಪುರಂದರಕಟ ಎಂಬ ಒಂದು ಊರಲ್ಲಿ ತುಂಬ ತುಂಬ ಆ ಕಾಲದ ಅಂಬಾನಿ ಅಂತ ಹೇಳಂದು ಅಷ್ಟು ಪ್ರಸಿದ್ಧವಾದ ದೊಡ್ಡ ಹಣವಂತರ ಮಗನ ಅವತಾರ ಮಾಡಿದರು. ಅವರ ಅಪ್ಪನ ಹೆಸರು ವರದಪ್ಪ ನಾಯ್ಕರು, ಅಮ್ಮನ ಹೆಸರು ಕಮಲಾಂಬಾಳ್. ಇವರಿಗೆ ಇದು ದೇವರೋಡ ದರ್ಶನ ಆಗೋಕ್ಕೆ ಮುಂಚೆ ಇವರೋಡ ಹೆಸರು ಶ್ರೀನಿವಾಸ ನಾಯಕ. ಇವ್ರನ್ನ ಎಲ್ಲರೂ ಚೀನಪ್ಪ ಅಂತ ಕರಿತಾ ಇದ್ದರು. ಅಷ್ಟು 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 ಹಣವಂತ, ನವಕೋಟಿ ನಾರಾಯಣ ಅಂತ ಅವ್ರ ಹೆಸರೇ ಇತ್ತು ಆಗ. ಆಮೇಲೆ ಅವರು ತಿಮ್ಮಪ್ಪನೋಡ ಭಕ್ತರಾದ ವಾಸಿ ತಿಮ್ಮಪ್ಪ ಅಂತ ಅಂದರು. ತಿರುಮಲಯ್ಯಪ್ಪ ಅಂತೂ ಅವ್ರು ಕರಿಯಕ್ಕೆ ಆರಂಭಿಸಿದ್ರು. ಆಮೇಲೆ ವಿಠಲನ ಮೇಲೆ ಭಕ್ತಿಯಾದ ವಾಸಿ ಅವ್ರನ್ನ ಪುರಂದರ ವಿಠಲ ಹಾಗೆ ಅಂದ್ಬಿಟ್ಟು ಅಂಕಿತ ಹಾಕಿ ಅವ್ರ ಹಾಡುಗಳು ಬರೆಯಕ್ಕೆ ಆರಂಭಿಸಿದ್ರು. ಇವರು 21 ವರ್ಷದಲ್ಲೇ ಅವ್ರ ಅಪ್ಪ ಅಮ್ಮನ್ನ ಇದು ಕಳ್ಕೊಂಬಿಟ್ರು, ಅವ್ರ ಕಾಲ ಬಿಟ್ಟರು. ಆಮೇಲೆ ಅವರೋಡ ಹಣ ಎಲ್ಲ ಬಂದು ಇವರಿಗೆ ಸಿಕ್ತು. ಇವರು ಸರಸ್ವತಿ ಬಾ ಎಂಬ ಒಂದು ಇವ್ರನ್ನ ಇಟ್ಕೊಂಡು ಮದುವೆ ಮಾಡಿಕೊಂಡ್ರು ಹುಡುಗಿನ. ಆಮೇಲೆ ಅವ್ರ ಅಪ್ಪನೋಡ ಇದನ್ನೇ ವ್ಯಾಪಾರನವೇ ಇವರು ಇದು ಮಾಡ್ತಾಯಿದ್ರು. ಒಂದು ಸತಿ ಏನು ಅಂದರೆ ಏನಾಯಿತು ಅಂದರೆ ತುಂಬ 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 ಹಣ 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 ಹಣ, ಯಾವ ಜನ್ಮದೋಡ ಇದೋ ಗೊತ್ತಿಲ್ಲ, ಹಣದ ಮೇಲೆಯೇ ಅವ್ರಿಗೆ ಗುರಿಯಾಯಿತು. ಅವರಿಗೆ ದೇವರು ಇದು ಏನೂ ಇಲ್ಲ. ಆದರೆ ಒಂದು ಸಮಯ ಅವ್ರು ತುಂಬ ಹೊಟ್ಟೆ ನೋವಿಂದ ತುಂಬ ತುಂಬ ಕಷ್ಟ ಇದು ಮಾಡ ಮೇಲೆ ಕಷ್ಟಪಡವಳೆ ಅವರು ಬಂದು ವಿಠಲನ ಮೇಲೆ ಭಕ್ತಿಯಿಂದ ಅವರು 3 ಪಾಂಡುರಂಗಕ್ಕೆ ಹೋಗಿ ಪಂಡರಾಪುರಕ್ಕೆ ಹೋಗಿ ಅಲ್ಲಿ ಬಂದು ಅದಕ್ಕೆ ಆಮೇಲೆ ಅವ್ರು ತೀರ್ಥಯಾತ್ರೆ ಮಾಡಿದ ಮೇಲೆ ಅವರಿಗೆ ಹೊಟ್ಟೆ ನೋವು ಸರಿಯಾಯಿತು. ಆಮೇಲೆ ಅವರಿಗೆ 15-25 ವರ್ಷದಲ್ಲಿ ಇವರಿಗೆ ವ್ಯಾಸರಾಜ ಸ್ವಾಮಿಗಳಿಂದು ಸತ್ಯಧರ್ಮ ತೀರ್ಥ ಸ್ವಾಮಿಗಳಿಂದು ಅವರು ತುಂಬ ಇದು ಮಾಡಿದ ಮೇಲೆ ಅವರಿಗೆ ಪುರಂದರದಾಸರುಂಬ ಎಂದು ಹೆಸರು ಬಂತು. ಆ ಪುರಂದರದಾಸುಂಬ ಹೆಸರು ಹೇಗೆ ಬಂತು ಅಂದರೆ ಅವರು ತುಂಬ ಇದಲ್ಲ ಕಂಜೂಸವೂ ಇದ್ದರು, ಹಣ 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 ಅಂತ ಯಾವಾಗಲೂ ಇದ್ದಿರಲ್ಲ. ಒಂದಿನ ದೇವರೇ ಇವರಿಗೆ ದಾರಿ ತೋರಿಸ್ಬೇಕು ಹಾಗೆ ಅಂತ ಹೇಳ್ಬಿಟ್ಟು ಒಂದು ಒಂದು ಚಿಕ್ಕ ಕೂಸು ದೇವರು ಆಮೇಲೆ ಒಂದು ಚಿಕ್ಕ ಕೂಸು ಬಂದು ನೀವು ಬಂದು ನಂಗೆ ಇವನಿಗೆ ಮುಂಜಿ ಮಾಡಬೇಕು, ಇವನಿಗೆ ಪೈಸ ಇಲ್ಲ ನಂಗೆ, ಸೊ ನೀವೇನಾರು ಪೈಸ ಕೊಡ್ರಿ ಅಂತ ಕೇಳ್ತಾರೆ. ಆಗ ಬಂದು ದೇವರು ಬಂದು ಕೇಳ್ತಾನಂತ ಅವನಿಗೆ ಗೊತ್ತಿಲ್ಲ, ಏನಾರು ಕೊಡು ಸಾಮಾನು ಕೊಡು ಆಮೇಲೆ ನಿಂಗೆ ಹಣ ಕೊಡ್ತಾನೆ ಅಂತ. ಸರಿ ಅಂದ್ಬಿಟ್ಟು ಇವ ಎಲ್ಲಿ ಹೋಗೋದು ಆ ಮುದುಕನಿಗೂ ಪೈಸ ಇಲ್ಲ. ಆಮೇಲೆ ಅವರು ಪುರಂದರದಾಸರ ಹೆಂಡತಿ ಇತ್ತಲೇ ಹೋಗಿ ಕೇಳ್ತಾರೆ, ಏನಾರು ಕೊಡಮ್ಮ ನಂಗೆ ನನ್ನ ಮೊಮ್ಮಗನಿಗೆ ಮುಂಜಿ ಮಾಡೋಕ್ಕೆ ಪೈಸಾವೇ ಇಲ್ಲ, ಕೊಡ್ತೀಯಾ ನೀನು ಅಂತ. ಆಗ ಸರಸ್ವತಿ ಬಾಯಿ ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಅಯ್ಯೋ ಇದು ಎಲ್ಲ ಗೆಂಡನ ಅದು ಅಧೀನ ಆಯ್ತಲ್ಲ, ಗೆಂಡಂದೇ ಎಲ್ಲ ನಂದು ಏನೂ ಇಲ್ಲವಲ್ಲ ಅಂತ ಯೋಚನೆ ಮಾಡವಳೆ ಒಂದು ಮೂಗು ಬಿಟ್ಟು ಅವ್ರ ಅಮ್ಮನ ಮನೆಯಲ್ಲಿ ಹಾಕಿದ್ದು ಇದು ನಂದು ನಾ ಕೊಡ ಅಂದು ಅಂತ ಹೇಳ್ಬಿಟ್ಟು ಅವ್ರು ಮೂಗು ಬಿಡ್ತಾ ಇದು ಕೊಡ್ತಾರೆ. ಮೂಗು ಬಿಡ್ತಾ ಇದು ಕೊಟ್ಟ ಒಣ್ಣೆ ಇದನ್ನು ತೊಂಡೋಯ್ ಪುರಂದರದಾಸರಲ್ಲೇ ತೊಂಡೆ ಕೊಡ್ತಾರೆ, ಅವ್ರ ಚೀನಪ್ಪ ನಾಯಕರಲ್ಲೇ ಕೊಡ್ತಾರೆ. ಇದು ನಾನು ನೋಡ್ಬಿಟ್ಟು ಇದು ತನ್ನ ಹೆಂಡತಿ ಮೂಗು ಬಿಟ್ಟಂಗಿದಲ್ಲ ಹಾಗೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಸರಿ ಇಲ್ಲೇ ಇರು ನೀನು, ನಾ ಹೋಯ್ ಆಮೇಲೆ ಪೈಸ ತೊಗೊಂಬರ್ತೇನೆ ಅಂತ ಹೇಳ್ಬಿಟ್ಟು ಹೆಂಡತಿ ಇಟ್ಲಿ ಹೋಗಿ ಕೇಳ್ತಾರೆ, ಹೆಣ್ಣು ನೀನು ಮೂಗು ಬಿಟ್ಟಿಲ್ಲಿ ಅಂದ್ಬಿಟ್ಟು. ಆಗ ಬಂದು ಇವ್ರಿಗೆ ಇದ್ದ ಬಿಡ್ತಾ ಸರಸ್ವತಿ ಬಾಯಿಗೆ, ಅಯ್ಯೋ ಇವ್ರು ಮೂಗು ಬಿಟ್ಟು ಕೇಳ್ತಾರಲ್ಲ ದೇವರೇ ನಾ ಏನು ಮಾಡೋದು, ಇಷ್ಟು ದಿನ ನಾನು ನನ್ನ ಗೆಂಡನಿಗೆ ಗೊತ್ತಿಲ್ಲ ನಾ ಏನು ಮಾಡಿದ್ದಿಲ್ಲ, ನೀನೇನನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ವಿಷ ತೊಗೊಂಬಾಕ ಹೋಗೋ ವೇಳೆ ಅಲ್ಲಿ ಅವ್ನು ಮೂಗು ಬಿಟ್ಟು ಬಂದು ಆ ವಿಷದಲ್ಲಿ ಬೀಳತ್ತೆ. ಇದನ್ನು ನೋಡಿ ಅವ್ರು ಇವ್ ಮೂಗು ಬಿಟ್ಟನ್ನ ಗೆಂಡಂತಿ ಕೊಟ್ಬಿಡ್ತಾರೆ.
ಇದನ್ನು ನೋಡಿದ ಉನ್ನ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತ ಪುರಂದರದಾಸರಿ, ನಾನು 10 ಬೀಗ ಹಾಕಿ ಆ ಬೀದಿಕೆಯನ್ನು ನನ್ನ ಕೈಯಲ್ಲೇ ನಾ ತೊಗೊಂಬಂದಿದ್ದಾನೆ, ಈ ಮೂ ಬಿಟ್ಟು ಹ್ಯಾಂಗೆ ಇಲ್ಲಿ ಬಂತು ಹಾಗೆ ಅಂತ ಯೋಚನೆ ಮಾಡಿ ಫೋಯ್ ನೋಡ್ತಾರೆ, ಅಲ್ಲಿ ಮೂಗು ಬಿಟ್ಟು ಕಾಣೆ. ಆಗ ಪುರಂದರದಾಸರು ಬರ್ತಾರೆ, ಬಂದು ಏನಾಯಿತು ಹೇಳು ನನಗೆ, ನೀನು ಕರೆಕ್ಟ್ ಕರೆಯೋ ಹೇಳು ಅಂತಾರೆ. ಆಗ ಬಂದು ಅವಳು ಸರಸ್ವತಿ ಬಾಯಿ ಅಂತಾರೆ, ಇಂಥ ಮಾದರಿ ಆಯಿತು ಅಂದವನ್ನೆ. ಆಮೇಲೆ ತುಂಬ ತುಂಬ ಪಶ್ಚಾತ್ತಾಪ ಪೆಟ್ಟು ಕಾಲು ಮುಗಿದು, ಅಯ್ಯೋ ನಿಂಗೆ ದೇವ್ರ ದರ್ಶನ ಆಗಿದೆ, ನಾನು ಹಣ 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 ಅಂತ ಹಣದ ಹಿಂದೆಯೇ ಇದ್ದು ನನಗೆ ಏನೂ ಇದಾಗಿಲ್ಲ ಅಂತ ಹೇಳಿಬಿಟ್ಟು ಅವತ್ತಲಿಂದ ಅವತ್ತೆ ಕ್ಷಣವೇ ಎಲ್ಲದನ್ನು ದಾನ ಮಾಡಿಬಿಟ್ಟು ಬಿಟ್ಬಿಟ್ಟು ಅವರು ಸನ್ನಿ ಇದಕ್ಕೆ ಹೊಟ್ಟೋತಾರೆ, ಪುರಂದರದಾಸರ ಆ ಬಿಡ್ತಾರೆ. ಆ ಪುರಂದರದಾಸರೆಂಬ ಅಂಕಿತ ಕೊಟ್ಟದ್ದು ಯಾರು ಅಂದರೆ ವ್ಯಾಸರಾಜರು, ಆಮೇಲೆ ಆಮೇಲೆ ಸತ್ಯಧರ್ಮ ತೀರ್ಥರು. ಅವರಿಂದ ಅವರು ಪುರಂದರದಾಸರು ಹಾಗೆ ಅಂತ ಅಂಕಿತ ಪಡೆದು ಅವ್ರನ್ನವೇ ಗುರುವ ಆದಿ ಗುರುವ ಅವ್ರು ನೆನೆಸ್ಕೊಂಡು ಆಮೇಲೆ ಅವರೋಡ ಇದು ಬಂದು ಸಂಕೀತ ಪಿತಾಮಹರು ಅಂತ ಅವರಿಗೆ ಇದು ಬಂತು, ಪಟ್ಟವು ಬಂತು. ಅವ್ರು ತ ಸ್ಟಾರ್ಟಿಂಗ್ ಲಂಬೋದರ ಸರಿಗಮ ಪದನಿಸ ಅಂತ ಹೇಳಿ ಲಂಬೋದರ ಲಕುಮಿಕರ ಅದು ಮಾಡಿದ್ದೇ ಪುರಂದರದಾಸರ್ ತಾನೆ. ಅವರು ತಾನೆ ಕರ್ನಾಟಕ ಸಂಗೀತಕ್ಕೆ ಗುರು. ಇವರು 475 ಕೃತಿಗಳನ್ನ ಮಾಡಿದ್ದಾರೆ, ಆದರೆ ಅದರಲ್ಲಿ ನಮಗೆ ತುಂಬ ತುಂಬ ಕೈಗೆ ಸಿಕ್ಕಿದ್ದೇನು ಅಲ್ಪ, 8,000 ಕೃತಿ ತಾನು ನಮ್ಮ ಕೈಗೆ ಸಿಕ್ಕಿದೆ. ಇವರೆಲ್ಲ ಬಂದು ಕನ್ನಡದಲ್ಲಿ ಇದೆ, ಆಮೇಲೆ ಒಂದು ಕೊಂಚ ಸಂಸ್ಕೃತದಲ್ಲೂ ಇದೆ. ಇವರೋಡ ಪದ ಅಲ್ಲ ದಾಸರವಾದ ಪದಗಳು ಹಾಗೆ ಅಂತ ದೇವ್ರ ನಾಮಗಳು ಹಾಗೆ ಅಂತ ನಾವು ಹೇಳ್ತೀವಿಲ್ಲ, ಅವ್ರು ಬರೆದಲ್ಲ ಎಲ್ಲ ಪುರಂದರದಾಸರು ಬರೆದಿದ್ದಾರೆ. ಇವರೋಡ ಅಂಕಿತ ಬಂದು ಪುರಂದರ ಬಿಠಲ. ಇದರಲ್ಲಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಅನ್ನದಾನ ಮಾಡುವರಾಗಿ ಅನ್ನ ಛತ್ರ ದಡಿತುವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಶ್ರೀರಮನ ಸತ ಸ್ಮರಿಸುವರಾಗಿ ಗುರುವಿಗೆ ಪಾ ಭಗವಂತರಾಗಿ, ಕರಕರ ಸಮಸ್ವರ ನೀಗುವರಾಗಿ ಪುರಂದರ ವಿಠಲನ ಸೇವಿಸುವರಾಗಿ ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ. ಇವ್ರು ತುಂಬ ತುಂಬ ಅನೇಕ ಅನೇಕ ಹಾಡುಗಳು ಮಾಡಿದ್ದಾರೆ ದೇವ್ರ ಮೇಲೆ. ಹೇಗೆ ಒಂದು ಹೆಣ್ಮಕ್ಕಳು ಗಂಡನ ಮನೆಯಲ್ಲಿ ಇರಬೇಕು, ಗಂಡ ಹೇಗೆ ನಡ್ಕೊಬೇಕು, ಸಂಸಾರ ಹೇಗೆ ನಡಿಬೇಕು, ಎಲ್ಲವೂ ಎಲ್ಲರ ಮೇಲೆಯೂ ಎಲ್ಲ ಇದ್ರ ಮೇಲೆಯೂ ಹಾಡು ಹೇಳಿದ್ದಾರೆ. ಸರ್ವಂ ಶ್ರೀಕೃಷ್ಣ.